ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಮುಂದಿನ ಕ್ಷೇತ್ರ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರ ಯಲಬುರ್ಗದಲ್ಲಿ ಬಿಜೆಪಿಯಿಂದ ಹಾಲಪ್ಪ ಆಚಾರ್ ಸಿಟ್ಟಿಂಗ್ ಎಂ ಎಲ್ ಇನ್ನು ಕಾಂಗ್ರೆಸ್ನಿಂದ ಬಸವರಾಜ್ ರಾಯರಡ್ಡಿ ಜೊತೆಗೆ ಜೆಡಿಎಸ್ ಮಲ್ಲನಗೌಡ ಕೋನಗೌಡ ಸೊ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನೇರ ಫೈಟ್ ಇದೆ ಜೆಡಿಎಸ್ ಅಲ್ಲಿ ಕೂಡ ಸ್ವಲ್ಪ ವೋಟ್ಸ್ ತೆಗಿಬಹುದು ಲೆಕ್ಕಾಚಾರ ಬಟ್ ಜೆಡಿಎಸ್ ಗಿಂತೂ ಹೆಚ್ಚಾಗಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನೇರ ಫೈಟ್ ಇದೆ ಬಸವರಾಜ ರಾಯರೆಡ್ಡಿ ಹಿಂದೆ ಗೆದ್ದಿದ್ರು ಮತ್ತೆ ನಾನು ಈ ಥರ ಗೆದ್ದುಬಿಡ್ತೀನಿ ಲಾಸ್ಟ್ ಟೈಮ್ ಸೋತಿರೋ ಅನುಕಂಪ ಇದೆ ಹಾಗೆ ಹೀಗೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದರು ಆದರೆ ಆಲಾಪ ಆಚಾರ ಅದಕ್ಕೆ ಅವಕಾಶ ಕೊಟ್ಟಂತೆ ಕಾಣಿಸ್ತಾ ಇಲ್ಲ ಕೆಲವೊಂದಿಷ್ಟು ಯೋಜನೆಗಳ ಜೊತೆಗೆ ಅಲ್ಲಿ ಕೆರೆಗಳನ್ನು ತುಂಬಿಸೋದು ಒಂದು ರೈತರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಆಲಾಪ ಆಚಾರಗಿದೆ ಸೊ ಕರ್ನಾಟಕ ಟಿ ವಿಯ ಮಾರ್ಚ್ ಸರ್ವೆಯಲ್ಲಿ ಬಿ ಜೆ ಪಿ ಆಲಾಪ ಆಚಾರ್ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಅಲಪ್ಪ ಆಚಾರ್ ನೋಡ್ಲಿಕ್ಕೆ ತುಂಬಾ ಸಾಫ್ಟು ಅಯ್ಯೋಯೋ ಏನೋ ಆಗಲ್ಲ ಅಂತಿದೆ ನವೀನ್ ಗುಳಗಣ್ಣನವರ ಆಸ್ಪಿರೆಂಟ್ ಆಗಿದ್ದಾರೆ ನವೀನಿ ಗೊತ್ತು ಅಲಪ್ಪ ಆಚಾರ್ ಬಿಟ್ಟು ನನಗೆ ಕೊಡಲ್ಲ ಬಟ್ ಆದ್ರೆ ನವೀನ್ ಅವರು ಈಶಣ್ಣ ಮತ್ತೆ ನವೀನ್ ಅವರ ಕಾಂಟ್ರಿಬ್ಯೂಷನ್ ಇದೆ ಈಶಣ್ಣ ಕೂಡ ಕೊಪ್ಪಳ ಜಿಲ್ಲಾಧ್ಯಕ್ಷ ಆಗಿದ್ರು ಬಿಜೆಪಿಗೆ ಅವ್ರ ಎಂ ಎಲ್ ಎ ಆಗಿದ್ರು ಬಿಜೆಪಿ ಸರ್ಕಾರವನ್ನು ಉಳಿಸ್ಲಿಕ್ಕೆ ಅನಾರೋಗ್ಯ ಇದ್ರು ಕೂಡ ವೀಲ್ ಚೇರ್ ಎಷ್ಟೋ ಸರ್ ವಿಧಾನಸೌಧಕ್ಕೆ ಬಂದವ್ರೆ ಅವ್ರ ನಂತರ ನವೀನ್ ಬಿ ಎಸ್ ಆರ್ ಕಾಂಗ್ರೆಸ್ ಕಂಟೆಸ್ಟ್ ಮಾಡಿದ್ದೆಲ್ಲೂ ಇದೆ ನಾವು ಒಂದು ಅವತ್ತು ಹೇಳಿದಲ್ಲ ರೆಡ್ಡಿ ಪಾರ್ಟಿ ಹೋಗಲ್ಲ ಇಲ್ಲ ಶೋ ಅವ್ರೆ ನಾನು ಹೋಗಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿ ಮಾಡ್ಕೊಂಡ್ರು ನವೀನ್ ನನಗೇನು ನನ್ನ ಭವಿಷ್ಯವನ್ನ ನಾನು ಬಿಜೆಪಿಲಿ ಕಂಡುಕೊಳ್ತೇನೆ ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಬಿಜೆಪಿ ನನ್ ಕೊಡುತ್ತೆ ಲೆಕ್ಕಾಚಾರ ಇದೆ ಯಾವ ನೀವು ಗೊತ್ತು ನೆಕ್ಸ್ಟ್ ಎಂಪಿ ಪಿ ಕ್ಯಾಂಡಿಡೇಟ್ ಆಗ್ಬೋದು ಅವರು ಆಗ್ಬಹುದು ಕೊಪ್ಪಳ ಎಂಪಿ ಪಿ ಕ್ಯಾಂಡಿಡೇಟ್ ಆದ್ರೂ ಆಗ್ಬಹುದು ಇಲ್ಲ ಈ ಸರಿನೇ ಆಲಪ್ಪ ಅಚ್ಚರ್ನಾ ಹೋಗಪ್ಪ ನೀನ್ ನೆಕ್ಸ್ಟ್ ಎಂ ಗೆ ಇರ್ಲಿ ಈ ನವೀನ್ಗೆ ಅಂತ ಕೊಟ್ಟರು ಕೊಡಬಹುದು ಏನ್ ಬೇಕೋ ಬಿಜೆಪಿ ಆಗಿದೆ ಈಗ ಬಸವರಾಜ ರೆಡ್ಡಿ ಏನು ಅಂತಂದ್ರೆ ಒಳ್ಳೆ ಮನುಷ್ಯ ಡೆವಲಪ್ಮೆಂಟ್ ಮಾಡಿದಾರೆ ಇಲ್ಲ ಅಂತೇನಿಲ್ಲ ಅದನ್ನಾಗ್ಲೆ ಒಂದು ಇದನ್ನ ನಾನು ಸಂತೋಷ್ ಲಾಡ್ ಪದ ಬಳಸಿದೆ ಸಂತೋಷ್ ಲಾಡ್ ಬಂದಾಗ ಹೇಳ್ತಿರಲ್ಲ ಗಂಡ ಹೆಂಡತಿ ಸಂಬಂಧ ಹೇಳಿ ಗಂಡ ಸಾವಿರಾರು ಕೋಟಿ ಒಡಿಯಾದ್ರು ರಾತ್ರಿ ಆದ್ರೆ ಬಂದು ಮನೇಲಿ ಎಂಟಿ ಮನೆಗ್ ಬರ್ಬೇಕು ಜನ ಮತ್ತೆ ಮತದಾರರ ಸಂಬಂಧನೂ ಹಂಗೆ ನೀನ್ ನಿನ್ ಲಕ್ಷಾಂತರ ಕೋಟಿಗಿರುಗುರು ನನಗೇನಂತೆ ನಮ್ ಕ್ಷೇತ್ರಕ್ಕೆ ಬಾ ಕರ್ದ ಜೊತೆ ನಮ್ ಜೊತೆ ಇರಬೇಕು ಕೈಗೆ ಸಿಗೋನ್ ಶಾಸಕ ಆಗ್ಬಿಡ್ಬೇಕು ದಿನ ನೀನು ಫ್ಲೈಟ್ ಅಲ್ಲೇ ಓಡಾಡುವ ಕ್ಷೇತ್ರಕ್ಕೆ ಬಾ ಅಂತ ಆ ವಿಚಾರ ಮನೇಲಿ ಮನೆ ಮಾಡಬೇಕು ನಮ್ ಜೊತೆ ಇರಬೇಕು ಅನ್ನೋ ಇದೆ ಹಾಗೆ ನೋಡಿದಾಗ ಬಸವರಾಜ ರಾಯಡ್ಡಿ ಆ ವಿಚಾರ ಫೇಲ್ ಆಗಿದ್ದಾರೆ ಜನಗಳ ಜೊತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರಬೇಕು ಅಂತ ಶಾಸಕನ್ ಬಯಸಾರಲ್ಲ ನಮ್ ಶಾಸಕರ ಮನೆಯಲ್ಲಿ ನಮ್ ಶಾಸಕರು ಇರ್ಲಿಲ್ಲ ಅಲ್ಲ ಬರೀ ಈ ಈ ಸಲ ತುಂಬಾ ಕಡೆ ನಾನು ಹೋದಾಗ ಕೆಲ ಕ್ಷೇತ್ರಗಳಿಗೆಲ್ಲ ಹೋದಾಗ ಸಾಕಷ್ಟು ಚರ್ಚೆ ಆಗಿದ್ದು ಏ ಬೇರೆ ಕ್ಷೇತ್ರದವರು ಅಂತ ಸೊ ಆತರ ಬಂದಾಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಕ್ಷೇತ್ರದ ಬಂದ ಅಭ್ಯರ್ಥಿಗಳು ಯಾವ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತಿದಾರೋ ಎಲ್ಲ ಎಲ್ಲರೂ ಕೂಡ ಈಗ ಮನೆಗಳನ್ನ ಮಾಡ್ಕೊಂಡ್ಬಿಟ್ಟಿದಾರೆ ಈಗ ಮಾಡ್ಬೇಕು ನೀವು ಮಾಡ್ಕೊಂಡು ಏ ಇಪ್ಪ ನಾನು ಇದೇ ಕ್ಷೇತ್ರ ಇಲ್ಲೇ ಮನೆ ನೋಡಿ ಅಂತ ತೋರಿಸ್ತಾರೆ ಈಗ ನೀವು ನಾಳೆ ಹೊಸಕೋಟೆ ಚುನಾವಣೆ ನಿಂತ್ಕೊಂಡ್ರೆ ಹೊಸಕೋಟೆ ಮನೆ ಮಾಡ್ಕೋಬೇಕು ನಿಮ್ ಊರಿಗೆ ಹೋಗಬೇಕು ಪೂಜಾರ ಏನಪ್ಪಾ ಊರ್ಗ್ ಹೋಗ್ಬೇಕು ನೀವ್ ನಿಂತ್ಕೊಂಡ್ರೆ ನಾನ್ ನಿಂತ್ಕೊಂಡ್ರು ಮದ್ದೂರ್ ಮನೆ ಮಾಡ್ಕೋಬೇಕು ಇಲ್ಲಿ ನಿಂತ್ಕೊಂಡ್ರೆ ಇವ್ ಶಿವನ ಇವ್ ಬೆಂಗಳೂರ್ನ ಯಾಕೆ ಯಾಕೋಟ್ ಆಗ್ತೀನಿ ಅಂತಾರೆ ಅಂದ್ರೆ ಜನ ಏನ್ ಕೇಳ್ತಾರೆ ಅಂದ್ರೆ ನಮ್ ಜೊತೆ ಇರ್ಲಿ ಅಂತ ಕೇಳ್ತಾರೆ ಎಸ್ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಟ್ರೆಂಡ್ ನಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅಲಪ್ಪ ಆಚಾರ ಅಂತ ಬಿಜೆಪಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇನ್ ಕಡೆ ಕ್ಷೇತ್ರ